ಇದು ನಮ್ಮ ಜಿಲ್ಲೆಯಲ್ಲಿ ನಡೆದ ಮನಕಲಕುವ ಘಟನೆ. ಮೆದುಳು ನಿಷ್ಕ್ರಿಯಗೊಂಡ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸೋಮೇನಹಳ್ಳಿ ತಾಂಡ್ಯದ ರಕ್ಷಿತಾಬಾಯಿ ಇಂದು ಅಂದರೆ ದಿನಾಂಕ 22 ಸೆಪ್ಟೆಂಬರ್ 2022 ತಮ್ಮ ಅಂಗಾಂಗಗಳನ್ನು ದಾನವಾಗಿ ನೀಡಿದರು. ಬಾಳಿ ಬದುಕಬೇಕಾಗಿದ್ದ ರಕ್ಷಿತಾಬಾಯಿ ಚಿಕ್ಕಮಗಳೂರಿನ ಬಸವನಹಳ್ಳಿ ಕಾಲೇಜಿನಲ್ಲಿ PUC ಓದ್ತಾ ಇದ್ರು. ಬಸ್ಸಿನಿಂದ ಕಾಲು ಜಾರಿ ಬಿದ್ದಿದ್ದರಿಂದ ಇವರ ಮೆದುಳು ನಿಷ್ಕ್ರಿಯವಾಗಿತ್ತು. ಕುಟುಂಬದವರು ಅಂಗಾಂಗ ದಾನ ಮಾಡಲು ನಿರ್ಧರಿಸಿ ಇಂದು ಆ ಕಾರ್ಯ ಯಶಸ್ವಿಯಾಗಿದೆ. ಸಹೋದರಿ ರಕ್ಷಿತಾಬಾಯಿಗೆ ಆ ಭಗವಂತನು ಚಿರಶಾಂತಿಯನ್ನು ನೀಡಲಿ, ಅವರ ಕುಟುಂಬದವರಿಗೆ ನೋವು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಬೇಡಿಕೊಳ್ಳೋಣ.